ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪ್ರಕೃತಿ ವಿಕೋಪದಿಂದ ಬೆಳೆ ಕಳೆದುಕೊಂಡ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ರೈತರಿಗೆ ಪರಿಹಾರ ನೀಡಲು ಒತ್ತಾಯಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ಡಿಸಿ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯಲ್ಲಿ 2 ತಿಂಗಳ ಹಿಂದೆ ಬಿರುಗಾಳಿ ಮಳೆಗೆ 16 ಹಳ್ಳಿಗಳಲ್ಲಿ ಅಡಿಕೆ ತೆಂಗು ಬೆಳೆ ನಾಶವಾಗಿ 16 ಮನೆ ಜಖಂವಾಗಿ ರೈತರು ಬೀದಿಪಾಲಾಗಿದ್ದಾರೆ. ಜಿಲ್ಲಾಡಳಿತ ಸರ್ಕಾರ ಈವರೆಗೆ ರೈತರಿಗೆ ಯಾವುದೇ ಪರಿಹಾರ ನೀಡಿಲ್ಲ. ರೈತರಿಗೆ ನೆರವು ನೀಡಲು ಒತ್ತಾಯಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದರು. ನಿರ್ಲಕ್ಷ್ಯ ಮಾಡಿದರೆ ನಾಳೆಯಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದರು. ಕಳೆದ ಮೇ 25ರ ರಾತ್ರಿ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಭಾಗದಲ್ಲಿ ಸುನಾಮಿಯಂತಹ ಬಿರುಗಾಳಿ ಬೀಸಿತ್ತು. ಸಹಸ್ರಾರು ತೆಂಗು, ಅಡಿಕೆ, ಮಾವು, ಹುಣಸೆ ಮರಗಳು ನೆಲಕ್ಕೆ ಉರುಳಿದವು. 16 ಮನೆಗಳು ಜಖಂ ಆದವು. ಇಂತಹ ಭೀಕರ ಅನಾಹುತ ನಡೆದರೂ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ತಮ್ಮ ಸ್ವಕ್ಷೇತ್ರದ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿಲ್ಲ. ಅಧಿಕಾರಿಗಳು ರೈತರಿಗೆ ಎನ್ಡಿಆರ್ಎಫ್ನ ಪರಿಹಾರ ವಿತರಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಹಾನಿಗೊಳಗಾದ ರೈತರು ಹಾಗೂ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಪದಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದ ಸೊಗಡು ಶಿವಣ್ಣ ಜಿಲ್ಲಾಡಳಿತದ ಧೋರಣೆಯನ್ನು ಖಂಡಿಸಿದರು. ರೈತರು ಹೋರಾಟ ಮಾಡಿ ತಮ್ಮ ಹಕ್ಕು ಪಡೆಯಬೇಕಾದ ದುಸ್ಥಿತಿ ಬಂದಿದೆ. ನಿರ್ಲಕ್ಷ್ಯ ಮಾಡಿದರೆ ರೈತರೊಂದಿಗೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಗಾಂಧಿ ಮಾಡಿರ್ತಕ್ಕಂಥದ್ದು, ಮಹಾನ್ವರ್ಗಳು ಮಾಡಿರ್ತಕ್ಕಂಥ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಬೆಲೆ ಕೊಡಿದ್ರೆ ನಾಳೆ ಅಮರಣಾಂತರ ಉಪವಾಸ ಹೇಳಿ ನನಗೆ ಯಾರು ಕೇಳ್ತೀರಿ? ಗೌಡಿಗೆಲ್ಲ ನಮಗೆಲ್ಲ ಒಂದು ಚೂರು ಆ ಶುಗರ್ ಪದಾರ್ಥ ಐತೆ ಅಂತ ಹೇಳಿ ಆ ಶುಗರ್ಗೂ ಲೆಕ್ಕ ತಗೊಳೋದಿಲ್ಲ. ಯಾವತ್ತಿದ್ರು ಹೋಗ್ಬೇಕಲ್ಲ, ಒಂದು ದಿವಸ ಹೋಗ್ಬಿಡೋಣ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಸರ್ಕಾರ ಇದಕ್ಕೆ ಸ್ಪಂದಿಸಿ ಎಷ್ಟು ಲೆಟ್ರ್ ಬರೀಬೇಕು, ಎಷ್ಟು ನಿಮ್ಮ ಮುಂದೆ ಮಾಧ್ಯಮಗಳ ಮುಂದೆ ನಾವು ಹೇಳ್ಕೊಂಡಿದ್ದೀವಿ. ಗೌಡರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆಲ್ಲ ಪತ್ರಗಳು ವ್ಯವಹಾರ ಮಾಡವ್ರೆ, ಅಲ್ಲಿಂದ ನಮಗೆ ಉತ್ತರಗಳು ಬಂದವೆ, ದೊಡ್ಡ ಉತ್ತರಗಳು ಬಂದವೆ. ಆ ಉತ್ತರಕ್ಕೂ ಇವರಿಗೆ ಗೌರವ ಇಲ್ಲ ಅಂದರೆ ಅರ್ಥ ಎಂಥದ್ದು? ಅದಕ್ಕೋಸ್ಕರ ಮುಂದಿನ ದಿವಸ ಇನ್ನು ಎಲ್ಲದಕ್ಕೂ ಹೋರಾಟ. ಮಾನವ ಹಕ್ಕುಗಳಿಗೆ ಆಯೋಗ ಇದನ್ನ ಕೊಟ್ಟಿದೆ, ಏನೋ ಅವ್ರು ಆದೇಶ ಮಾಡವ್ರೆ, ಉಲ್ಲಂಘನೆ ಆಗಿದೆ, ಇದು ಮಾಡಕ್ ಹೋಗ್ಬೇಡಿ, ಇದಕ್ಕೆ ಏನೇನು ಬೇಕೋ ಅದಕ್ಕೆ ಪರಿಹಾರ ಮೊದಲು ಕೊಡಿ ಅಂತ ಹೇಳಿ ಇರ್ತಕ್ಕಂಥದ್ದು. ಅದಕ್ಕೂ ಇವ್ರು ಬೆಲೆ ಕೊಡಲಿಲ್ಲ ಅಂದ್ರೆ ಇನ್ಯಾರಪ್ಪ ಏನು ಕೊಡೋದು? ಸರ್ಕಾರನೂ ಅವರೇ ಐತೆ, ಜನನೂ ಅವರಿಗೆ, ಎಲ್ಲದು ಅವರಿಗೆ. ರೈತರನ್ನ ಯಾರು ನೋಡ್ಕೊಳೋದು? ರೈತರ ಬಗ್ಗೆ ಗೌರವದಿಂದ ಇರೋದು ಯಾರು? ನಮ್ದಿರೋದೃಷ್ಟಿಗೆ ಆ ರೈತ ಸಂಘಗಳು ನಮ್ಮ ರಾಜಕಾರಣಿಗಳಾದಂಗೆ ಆಗ್ಬಿಟ್ಟವ್ರೆ. ಅವರು ಸರಿಯಾಗಿ ಸ್ಪಂದಿಸ್ತಿಲ್ಲ, ಸ್ವಲ್ಪ ಹುಡುಗಾಕ್ಬಿಟ್ಟಿದ್ರೆ ಅವ್ರು ಒಳ್ಳೇದು ಅಂದಾಗೆ ಇವತ್ತು ಇವರೆಲ್ಲರೂ ಹೆಚ್ಚು ಕಮ್ಮಿ ಆಗಾರಲ್ಲ, ಬಾ ಸರಿ ಮಾಡೋರಲ್ಲ ಅಲ್ವ ಸಾಹೇಬ? ನೋಡಿ ಇಲ್ಲಿ ನಮ್ಮ ಅಧಿಕಾರಿಗಳು ಬಂದವ್ರೆ, ಪಾಪ ಸರ್ಕಾರಕ್ಕೆ ಸುದ್ದಿ ಕೇಳೋಕ್ಕೆ. ಅವ್ರು ಇಲ್ಲಿ ಒಳ್ಳೆ ಸುದ್ದಿ ಅವ್ರು ಕೊಟ್ಟು ಅವ್ರು ಕೆಟ್ಟ ಸುದ್ದಿ ಅವ್ರು ಮಾಡ್ತಾರೆ, ಏನಪ್ಪ ಮಾಡೋದು ನಾವು? ಈ ರೀತಿ ಇರ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀವಿ. ನಾಳೆ ಇದಕ್ಕೆ ಬೆಲೆ ಸಿಕ್ಕಿದ್ರೆ ಆ ಮಾಡೋಂಥ ಉಪವಾಸ ಇಲ್ಲೇ. ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ರಾಜ್ಯಾಧ್ಯಕ್ಷ ಸಿದ್ದಲಿಂಗೇಗೌಡ ಮಾತನಾಡಿ, ರೈತರು ಬೆಳೆ ಕಳೆದುಕೊಂಡು ಬೀದಿ ಪಾಲಾಗಿ 2 ತಿಂಗಳಾದರೂ ಜಿಲ್ಲಾ ಸಚಿವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಪರಿಹಾರ ಕ್ರಮ ತೆಗೆದುಕೊಳ್ಳಲಿದ್ದಿರುವುದು ದುರದೃಷ್ಟಕರ ಎಂದರು. ಹಾನಿಗೊಳಗಾಗಿರುವ ರೈತರಿಗೆ ಪರಿಹಾರ ದೊರಕಿಸಿಕೊಡುವಂತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿದ್ದರೂ ಅಧಿಕಾರಿಗಳು ಆದೇಶವನ್ನು ಉಲ್ಲಂಘಿಸಿದ್ದಾರೆ ಎಂದರು. ಒಂದು ಪರಿಹಾರ, ಒಂದು ತೆಂಗಿನ ಮರಕ್ಕೆ ಕನಿಷ್ಠ ಪಕ್ಷ 45,000-50,000 ರೂಪಾಯಿ ಕೊಡಬೇಕು. ಅಡಿಕೆ ಮರಕ್ಕೂ ಕೂಡ 45,000-50,000 ಕೊಡಬೇಕು. ಮತ್ತು ಸಪೋಟಾ ಗಿಡ ಮತ್ತು ಮಾವಿನ ಮರಗಳು ಏನೇನು ನಷ್ಟ ಆಗಿದೆ ಅದೆಲ್ಲವುದನ್ನು ಕೂಡ NDRF ವ್ಯಾಪ್ತಿನಲ್ಲೇ ಕೊಡಬೇಕು. ಯಾಕೆಂದರೆ ಅಲ್ಲಿಯ ಪರಿಸ್ಥಿತಿ ಸುನಾಮಿಗಿಂತಲೂ ಹೆಚ್ಚಿನದಾಗಿ ಭೀಕರ ಒಂದು ಅಪಘಾತ, ಒಂದು ದೊಡ್ಡ ಒಂದು ಆಘಾತ ಕೂಡ ಆಗಿದೆ ಅಲ್ಲಿಯ ರೈತಾಪಿ ಜನಗಳಿಗೆ. ಸಾಕಷ್ಟು 100+ ಮನೆಗಳು ಕೂಡ ಏನೂ ಇಲ್ಲ, ಅವರೆಲ್ಲರೂ ಕೂಡ ನಿರಾಶ್ರಿತರಾಗಿದ್ದಾರೆ. ಅದರಿಂದ ಇದು ಈ ದೃಷ್ಟಿನಲ್ಲಿ ಮಾನ್ಯ ಜಿಲ್ಲಾಡಳಿತ ಇದ್ರ ಬಗ್ಗೆ ಅಲ್ಲಿಯ ಸಾಗರೋಪಾದಿಯಲ್ಲಿ ಸ್ಥಳದಲ್ಲಿ ಮೊಕ್ಕಾಂ ಮೂಡ್ಕೊಂಡು ಅಧಿಕಾರಿಗಳೊಂದಿಗೆ ಕುಳಿತು ಚರ್ಚೆ ಮಾಡಿ ಅದರ ಬಗ್ಗೆ ಪರಿಹಾರವನ್ನು ಇಷ್ಟಕ್ಕೆ ವಿತರಣೆ ಮಾಡಬೇಕಾಗಿತ್ತು. ಮತ್ತು ರಾಜ್ಯ ಸರ್ಕಾರದ ಮುಖಂಡರಾದ ಎಂಬಿ ನಂದೀಶ್, ಕೆಪಿ ಮಹೇಶ್, ಶಾಂತರಾಜು, ರಮೇಶ್ ಆಚಾರ್, ನಂಜುಂಡಪ್ಪ, ರಾಜೀವ್, ಪಂಚಾಕ್ಷರಯ್ಯ, ಕೆಎಸ್ ವಿಶ್ವನಾಥ್, ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಜಿಲ್ಲಾಧ್ಯಕ್ಷ ಅರುಣ್ಕುಮಾರ್ ಹಾಗೂ ಹಾನಿಗೊಳಗಾದ ರೈತ ಕುಟುಂಬದವರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ರೈಲ್ವೆ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ ಆರೋಪಿ ಕ್ಯಾಸಂದ್ರದಲ್ಲಿ ಅಪಘಾತಕ್ಕೀಡಾಗಿ ಮೃತಪಟ್ಟನು.
ಘಟನೆಯ ಸಂಬಂಧ ರೈಲ್ವೆ ಎಡಿಜಿ ಅಮರ ಕುಮಾರ್ ಪಾಂಡೆ ತುಮಕೂರಿನ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಕಳವು ವಸ್ತುಗಳ ರಿಕವರಿಗಾಗಿ ರೈಲ್ವೆ ಪೊಲೀಸರು ಕರೆತರುತ್ತಿದ್ದ ಸರಗಳನ್ನೊಬ್ಬ ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಲು ಹೋಗಿ ನಿನ್ನೆ ತುಮಕೂರಿನಲ್ಲಿ ಬಸ್ಸಿಗೆ ಸಿಕ್ಕಿ ಮೃತಪಟ್ಟಿದ್ದ. ಈ ಸಂಬಂಧ ರೈಲ್ವೆ ಇಲಾಖೆ ಎಡಿಜಿ ಅಮರ್ ಕುಮಾರ್ ಪಾಂಡೆ ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಚಲಿಸುತ್ತಿದ್ದ ರೈಲಿನಲ್ಲಿ ಸರ ಮೊಬೈಲ್ ಕಳವು ಮಾಡುತ್ತಿದ್ದ ಆರೋಪಿ ಅರಸೀಕೆರೆ ರೈಲ್ವೆ ಪೊಲೀಸರಿಂದ ತಪ್ಪಿಸಿಕೊಂಡು ತುಮಕೂರಿನ ಕ್ಯಾಸಂದ್ರದಲ್ಲಿ ಬಸ್ಸಿಗೆ ಸಿಕ್ಕಿ ಮೃತಪಟ್ಟಿದ್ದ. ಧಾರವಾಡ ಜಿಲ್ಲೆ ನವಲಗುಂದದ ಸಿದ್ದಪ್ಪ ಎಂಬಾತ ರೈಲಿನಲ್ಲಿ ಪ್ರಯಾಣಿಕರ ಒಡವೆ ವಸ್ತು ಕಳವು ಮಾಡುತ್ತಿದ್ದ. ಈತನನ್ನು ಬಂಧಿಸಿದ್ದ ಅರಸೀಕೆರೆ ರೈಲ್ವೆ ಪೊಲೀಸರು ಆರೋಪಿ ನೀಡಿದ್ದ ಮಾಹಿತಿಯ ಮೇರೆಗೆ ಕಳವು ಮಾಲುಗಳ ರಿಕವರಿಗಾಗಿ ತುಮಕೂರಿನ ಕ್ಯಾಸಂದ್ರಕ್ಕೆ ಆರೋಪಿಯನ್ನು ಪೊಲೀಸರು ಕರೆತಂದಿದ್ದರು. ಈ ವೇಳೆ ಪೊಲೀಸರ ಗಮನವನ್ನ ಬೇರೆಡೆಗೆ ಸೆಳೆದು ತಪ್ಪಿಸಿಕೊಂಡು ಹೋಗುವಾಗ ಕ್ಯಾಸಂದ್ರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಸಿಕ್ಕಿ ತಲೆಗೆ ತೀವ್ರ ಪೆಟ್ಟಾಗಿ ಮೃತಪಟ್ಟಿದ್ದ. ಮೃತನ ಕೈಯಲ್ಲಿ ಪೊಲೀಸರು ತೊಡಿಸಿದ ಕೈಕೊಳ ಇತ್ತು. ಈ ಬಗ್ಗೆ ತನಿಖೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ರೈಲ್ವೆ ಎಡಿಜಿಪಿ ಅಮರ್ ಕುಮಾರ್ ಪಾಂಡೆ ಹೇಳಿದ್ದಾರೆ. ನಿನ್ನೆ ಅರಸೀಕೆರೆ ಪೊಲೀಸ್ನವರು ಒಬ್ಬ ರೈಲ್ ಗಾಡಿನಲ್ಲಿ ಅಪರಾಧ ಮಾಡುವಂತ ಅಪರಾಧಿಯನ್ನ ತಪಾಸಣೆ ಸಂದರ್ಭದಲ್ಲಿ ಅವರು ಕದ್ದಿರೋದು ಕೆಲವು ಸಾಮಾನುಗಳು ಇಲ್ಲಿ ಕ್ಯಾತ್ಸಂದ್ರ ಅಲ್ಲಿ ಯಾರೋ ಒಬ್ಬನ ಮಾರಿದ್ದಾರೆ ಅಂತ ಹೇಳಿ ಅವರು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರ ಪೊಲೀಸ್ನವರು ಅವರಿಗೆ ಪ್ರೊಸೀಜರ್ ಪ್ರಕಾರ ಎಲ್ಲ ಅವ್ರದ್ದು ಅರೆಸ್ಟ್ ಮತ್ತು ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿದ ನಂತರ ಕ್ಯಾತ್ಸಂದ್ರಾಗೆ ಬಂದ ನಂತರ ಅಲ್ಲಿ ಯಾರ ಹತ್ರ ಮಾರಿದಾರೆ ಸಾಮಾನುಗಳು ಅವ್ರ ಹತ್ರ ಹೋಗ್ತಾ ಇದ್ರಂತೆ. ಪೊಲೀಸ್ನವರು ಅವ್ರಿಗೆ ಕರ್ಕೊಂಡು ಬರಬೇಕಾದ್ರೆ ಈ ರೋಡ್ ದಾಟುವಾಗ ಅವನು ಬಹುಶಃ ಖಚಿತ ಗೊತ್ತಿಲ್ಲ, ಇನ್ನು ತನಿಖೆ ಆಗಬೇಕು ಮತ್ತು ಡಿಟೇಲ್ ಎನ್ಕ್ವೈರಿ ಆಗಬೇಕು. ಬಹುಶಃ ಅವನು ತಪ್ಪಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಸಮಯದಲ್ಲಿ ಒಂದು KSRTC ಬಸ್ ಅವನು ಗಡ್ಬಡಿನಲ್ಲಿ ಆ ಬಸ್ ಬರುವಂತ ಬಹುಶಃ ನೋಡಿರ್ಲಿಕ್ಕಿಲ್ಲ, ಬಸ್ಗೆ ಡಿಕ್ಕಿ ಆಗಿದೆ, ಅಲ್ಲಿ ಸ್ಪಾಟ್ ಡೆತ್ ಆಗಿದೆ ಅವನು. ರೈಲ್ವೆ ಎಜಿಡಿಪಿ ಪಾಂಡೆ ಅವರು ಆರೋಪಿ ಅಪಘಾತಕ್ಕೀಡಾದ ಕ್ಯಾಸಂದ್ರದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಎಸ್ಪಿ ಡಾ ದಿವ್ಯ ಗೋಪಿನಾಥ್ ಹಾಜರಿದ್ದರು. ತಾವು ಕಾಂಗ್ರೆಸ್ನಲ್ಲೇ ಸಕ್ರಿಯವಾಗಿ ಉಳಿಯುವೆ, ಜೆಡಿಎಸ್ಗೆ ವಾಪಸ್ಸಾಗುವ ಪ್ರಶ್ನೆಯೇ ಇಲ್ಲ ಎಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ಹೇಳಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ನ ಒಂದು ಗುಂಪು ತಾವು ಜೆಡಿಎಸ್ಗೆ ವಾಪಸ್ಸಾಗುವುದಾಗಿ ಸುಳ್ಳು ಸುದ್ದಿ ಹರಡಿ ಅಪಪ್ರಚಾರ ಮಾಡುತ್ತಿದೆ. ತಾವು ಯಾವ ಪಕ್ಷವನ್ನೂ ಸೇರುವುದಿಲ್ಲ, ಕಾಂಗ್ರೆಸ್ನಲ್ಲೇ ಸಕ್ರಿಯವಾಗಿ ಉಳಿಯುವುದಾಗಿ ಮಾಜಿ ಶಾಸಕ ಎಚ್ ನಿಂಗಪ್ಪ ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮಾಂತರ ಕ್ಷೇತ್ರಕ್ಕೆ ತಾವು ಒಬ್ಬ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಆದರೂ ಪಕ್ಷ ಯಾರಿಗೆ ಟಿಕೆಟ್ ನೀಡಿದರೂ ಅವರ ಗೆಲುವಿಗೆ ಕೆಲಸ ಮಾಡುವುದಾಗಿ ಹೇಳಿದರು. ಕಳೆದ ಚುನಾವಣೆಯಲ್ಲಿ ತಾವು ಬಿಜೆಪಿ ಅಭ್ಯರ್ಥಿಯ ಜೊತೆ ಶಾಮೀಲಾಗಿದೆ ಎಂದು ಇದೇ ಗುಂಪು ಅಪಪ್ರಚಾರ ಮಾಡಿತ್ತು. ತಾವು ಯಾವತ್ತೂ ಇಂತಹ ಬೆರಕೆ ರಾಜಕಾರಣ ಮಾಡುವುದಿಲ್ಲ, ಒಂದು ಪಕ್ಷದಲ್ಲಿ ಇದ್ದು ಇನ್ನೊಂದು ಪಕ್ಷ ಬೆಂಬಲಿಸುವ ಹೇಯ ಕೃತ್ಯ ಮಾಡುವುದಿಲ್ಲ ಎಂದು ಎಚ್ ನಿಂಗಪ್ಪ ಹೇಳಿದರು. ತಾವು ಜೆಡಿಎಸ್ನಲ್ಲಿ ಶಾಸಕರಾಗಿದ್ದ ಅವಧಿಯಲ್ಲಿ 5 ಪ್ರೌಢಶಾಲೆ, ಜೂನಿಯರ್ ಕಾಲೇಜು, 5 ಆಸ್ಪತ್ರೆ, 5 ವಿದ್ಯುತ್ ಉಪಕೇಂದ್ರ ಮಂಜೂರು ಮಾಡಿಸಿದ್ದೆ. ಹೆಬ್ಬೂರು, ಗೂಡೂರು ಏತ ನೀರಾವರಿ ತಮ್ಮ ಹೋರಾಟದ ಫಲವಾಗಿ ಮಂಜೂರಾಯಿತು. ಮುದ್ದಹನುಮೇಗೌಡರು ಶಾಸಕರಾಗಿದ್ದಾಗ ಉದ್ಘಾಟನೆಯಾಯಿತು ಎಂದರು. ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಕಲ್ಲಳ್ಳಿ ದೇವರಾಜು, ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಸರ್ಕಾರದ ಅಭಿವೃದ್ಧಿ ಕಾರ್ಯ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸುವುದಾಗಿ ಹೇಳಿದ್ದಾರೆ. ಇವತ್ತೆಷ್ಟಿದ್ದಾರೆ ಸರ್ ಗ್ರಾಮಾಂತರದಲ್ಲಿ JDS ಅಲ್ಲಿ ಒಬ್ಬ ZP ಇಲ್ಲ, ಕನಿಷ್ಠ 35 ಒಂದು 5 ಗ್ರಾಮ ಪಂಚಾಯತಿಗಳಿಲ್ಲ, BP ಇಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರು ಇಲ್ಲ. ಆಯ್ತು, ನಿಂಗಪ್ಪನ ಕೈಲಿ ಆಗಲ್ಲ ಅಂತ ನಾವು ಕರ್ಕೊಂಡ್ಬಂದು ಕೊಟ್ರಲ್ಲ, ಅವನು ಬಂದು ಇಲ್ಲಿ ಗೆದ್ದೇನು ಪಕ್ಷ ಕಟ್ಟಕ್ಕಾಗ ಸರ್. ಆಮೇಲೆ ಒಂದು ನಿಮಿಷ ಹೇಳಿ ತಡೀರಿ ಸರ್, ಹೇಳಿ ಸರ್, ಇಲ್ಲಿ ಕೇಳಿ ಸರ್. ಆಮೇಲೆ ಈಗ ನನ್ನ ಕೈಲಿ ಆಗೋದಿಲ್ಲ, ಇದಿಲ್ಲ, ಅದಿಲ್ಲ, ಸುರೇಶ್ ಗೌಡ ಮೇಲೆ ಫೈಟ್ ಮಾಡೋಕ್ಕಾಗಲ್ಲ ಅಂತಂದ್ರೇ ಅವರು ಕಾರಣ ಹೇಳಿದ್ದು ನನಗೆ. ಇವನು ಬಂದೇನಾಗಿದ್ದ. ಆಮೇಲೆ ನನಗೆ ಆಶ್ಚರ್ಯ ಏನು ಅಂದರೆ,
ಈ ದೇಶದಲ್ಲಿ ಪ್ರಧಾನಿ ಆಗಿದ್ದಂಥವ್ರು ದೇವೇಗೌಡರ ಬಗ್ಗೆ ನನ್ನ ಬಹಳ ಅಪಾರವಾದ ಗೌರವ ಇವತ್ತು ಇದೆ, ಮುಂದೆನೂ ಇರ್ತದೆ, ಹಿಂದೆನೂ ಇತ್ತು. ಈ ಆಪರೇಷನ್ ಕಮಲ ಒಳಗಾದ ಒಂದು ಕರ್ಕೊಂಬಂದು ಮತ್ತೆ ಟಿಕೆಟ್ ಕೊಟ್ಬಿಟ್ರಲ್ಲ ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯ. ಅದು ದೇವೇಗೌಡರು. ನಾನು ಅವನು ದೇವೇಗೌಡರು ಅಂದ್ರೆ ತಿರುಪತಿ ವೆಂಕಟೇಶ್ವರ ಅನ್ಕೊಂಡಿದ್ದು. ಸರ್, ಅವ್ರ ಮೊಮ್ಮಗನೇ ಹೇಳಿದಾನೆ ಸುಳ್ಕೇಸ್ ರಾಜಕಾರಣ ನಡೆಯುತ್ತೆ ನಮ್ಮ ಪಕ್ಷದಲ್ಲಿ ಅಂತ. ಅಲ್ಲ, ಯಾರನ್ನ ಹೇಳ್ಕೊಳ್ಳಿ, ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿರೋದು ನಾನು ಗೊತ್ತಿಲ್ಲದ ವಿಚಾರ ಹೇಳಲಿಲ್ಲ. ಇವತ್ತು ದೇವೇಗೌಡರ ಬಗ್ಗೆ ಗೌರವ ಇದೆ, ಇಲ್ಲ ಅದು ಆ ವ್ಯವಹಾರನೇ ಗೊತ್ತಿಲ್ಲ. ಸೋಲ್ಗೆ ಸೌಮ್ಯತೆ ಕಾರಣ ಆಯ್ತು, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮುಖಂಡರಾದ ಜಿಡಿ ವಿಜಯಕುಮಾರ್, ಹೇಮಂತ ಕುಮಾರ್, ಯೋಗೇಶ್, ಚಿಕ್ಕ ವೆಂಕಟಯ್ಯ, ಶಂಕರ್, ಶಿವಾನಂದಪ್ಪ ಹಾಜರಿದ್ದರು. ಎಸ್ಸಿ ಎಸ್ಟಿ ವರ್ಗಗಳಿಗೆ ಮೀಸಲಾದ ಅನುದಾನದ ಸಮರ್ಪಕ ಅನುಷ್ಠಾನಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಸುಂದರ್ ರಾಜ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನವನ್ನು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳಿಸಿ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಸುಂದರ್ ರಾಜ್ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತುಮಕೂರಿನಲ್ಲಿ ನಡೆದ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ 1,40,00,000 ಜನ, ಪರಿಶಿಷ್ಟ ಪಂಗಡದ 42,48,000 ಜನ, ಈ ವರ್ಗದವರಿಗೆ ಉದ್ಯೋಗ, ವ್ಯಾಪಾರ, ಶಿಕ್ಷಣ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಹಿನ್ನಡೆ ಹೊಂದಿದ್ದಾರೆಂದು ಅವರನ್ನು ಸದೃಢರನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಗಳ ಅನುಷ್ಠಾನವನ್ನ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದರೆ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಕೇಂದ್ರ ಸರ್ಕಾರದಿಂದ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡಲಾಗುತ್ತಿದೆ. ಈಗ ನಮ್ಮ ದೇಶದಲ್ಲಿ ಮೊದಲನೇ ಪಂಚವಾರ್ಷಿಕ 1951 ಸ್ಟಾರ್ಟ್ ಆಗಿ ಈಗ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವಿರ್ತೀವಿ. ಇದು 2012-2013 ಲಾಸ್ಟ್ ಇಯರ್ ಆಫ್ ದಿ ಪಂಚವಾರ್ಷಿಕ ಯೋಜನೆ. ತಮ್ಮೆಲ್ಲರೂ ಗೊತ್ತಿದ್ದಂಗೆ ಈ SEP-TST ಯೋಜನೆ 6ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು. ಅದಕ್ಕೂ ಮೊದಲು 5ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಕೊನೆಯ ವರ್ಷದಲ್ಲಿ ಗಿರಿಜನ ಉಪಯೋಜನೆಯನ್ನು ಜಾರಿಗೆ ತರಲಾಯಿತು. ನಂತರ ಅದೇ ಯೋಜನೆ ಪ್ರಕಾರ ಪರಿಶಿಷ್ಟ ಜಾತಿ ಜನಾಂಗದವರನ್ನು ಅಭಿವೃದ್ಧಿ ಮಾಡಬೇಕು ಉದ್ದೇಶದಿಂದ 6ನೇ ಪಂಚವಾರ್ಷಿಕದಲ್ಲಿ ಜಿಲ್ಲಾಧಿಕಾರಿ KP ಮೋಹನ್ರಾಜ್, ಸಮಾಜ ಕಲ್ಯಾಣ ಇಲಾಖೆಯ ಸಲಹೆಗಾರ ವೆಂಕಟೇಶಯ್ಯ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕು ಜಯಂತಿ ಗ್ರಾಮದ ಬಳಿ ಕಾರು ಬಸ್ಸು ಡಿಕ್ಕಿ ಹೊಡೆದು ಇಬ್ಬರು ಮೃತಪಟ್ಟಿದ್ದಾರೆ. ತಿಪಟೂರು ಬಳಿ ಕಾರು ಬಸ್ಸು ಡಿಕ್ಕಿ ಹೊಡೆದು ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಕಾರಿನಲ್ಲಿದ್ದ ಬೆಂಗಳೂರಿನ ರಾಮ್ಲಾಲ್ ಹಾಗೂ ಎನ್ಆರ್ಪುರ ನಿವಾಸಿ ಮೋಹನ ಚೌಧರಿ ಎಂದು ಗುರುತಿಸಲಾಗಿದೆ. ತಿಪಟೂರು ತಾಲೂಕು ಜಯಂತಿ ಗ್ರಾಮ ಬಳಿ ಈ ಅಪಘಾತ ಸಂಭವಿಸಿದ್ದು ಇಬ್ಬರು ಸ್ಥಳದಲ್ಲೇ ಮೃತರಾದರು. ಕಾರು ಸಂಪೂರ್ಣ ಜಖಂಗೊಂಡಿದೆ. ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಕಾರಿಗೆ ಎದುರಿಗೆ ಬಸ್ ಡಿಕ್ಕಿ ಹೊಡೆಯಿತು. ಕಿಬ್ಬನಹಳ್ಳಿ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಗುಬ್ಬಿಯಲ್ಲಿ ಶಾಸಕ SR ಶ್ರೀನಿವಾಸ್ ಅವರ 50ನೇ ಹುಟ್ಟುಹಬ್ಬವನ್ನು ಬೆಂಬಲಿಗರು ಆಚರಿಸಿದರು. ಗುಬ್ಬಿಯಲ್ಲಿ ಶಾಸಕ SR ಶ್ರೀನಿವಾಸ್ ರವರ 50ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸರಳವಾಗಿ ಆಚರಿಸಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿದರು. 4ನೇ ಬಾರಿಗೆ ಶಾಸಕರಾಗಿ ಪುನರಾಯ್ಕೆಯಾಗಿ ಸಚಿವರಾಗಲೆಂದು SC ಘಟಕದ ಮುಖಂಡ ಕೊಡಿಯಾಲ ಮಹಾದೇವ್ ಸೇರಿದಂತೆ ಪ್ರಮುಖರು ಆಶಿಸಿದರು. ಶ್ರೀನಿವಾಸ್ ರವರಿಗೆ ಮುಂದೆ ಸಚಿವ ಸ್ಥಾನ ನೀಡಬೇಕೆಂದು ಇಡೀ ಕ್ಷೇತ್ರದ ಜನತೆ ಹಾಗೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಹೋರಾಟ ನಡೆಸಲು ಸಿದ್ಧ ಎಂದು ಹೇಳಿದರು. 55ನೇ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಬಡ ರೋಗಿಗಳಿಗೆ ಆಲೂ ಬ್ರೆಡ್ಡು ಹಣ್ಣು ವಿತರಣೆ ಮಾಡುವುದರ ಮುಖಾಂತರ ನಾವು ಆಚರಣೆ ಮಾಡಬೇಕು. ನಮ್ಮ ಶಾಸಕರಿಗೆ ಆಡಂಬರ, ಅದ್ದೂರಿತನ ಇವನ್ನೆಲ್ಲ ಅವರು ತಿರಸ್ಕಾರ ಮಾಡಿದ್ರಿಂದ ನಾವು ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮನೆಯ ಗೆಲುವಿನ ಮುಖಾಂತರ ಈ ಕ್ಷೇತ್ರದಿಂದ ಅವರನ್ನು ಗೆಲ್ಲಿಸಿ ರಾಜ್ಯದ ಮಂತ್ರಿಯನ್ನಾಗಿ ಮಾಡುವುದು ಅವರ ಹುಟ್ಟುಹಬ್ಬದ ಕೊಡುಗೆ. ನಮ್ಮ ಶಾಸಕ ಶ್ರೀನಿವಾಸ್ ರವರ ಪುತ್ರ ದುಷ್ಯಂತ್ ಮಾತನಾಡಿ,
ನಮ್ಮ ತಂದೆ 20 ವರ್ಷದಿಂದ ರಾಜಕೀಯ ಮಾಡುತ್ತಿದ್ದು ಎಂದಿಗೂ ಅವರು ಸ್ವಾರ್ಥಕ್ಕೆ ರಾಜಕೀಯ ಬಳಸಿಕೊಂಡಿಲ್ಲವೆಂದು ಸ್ಪಷ್ಟಪಡಿಸಿದರು. ಮುಂದಿನ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಜಯಶೀಲರಾಗುವರೆಂದು ಅವರ ಪುತ್ರ ದುಷ್ಯಂತ್ ಹೇಳಿದರು. ಈ ಹಿಂದೆ ಎಷ್ಟು ಲೀಡರ್ ಗೆದ್ದಿದ್ರು ಅದಕ್ಕಿಂತ ಜಾಸ್ತಿ ಲೀಡರ್ ಗೆಲ್ತಾರೆ. ಹಾಗಂತ ಮಾತ್ರಕ್ಕೆ ನಾವು ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಹೋಗುವಂತದಲ್ಲ. ಖಂಡಿತವಾಗ್ ನಮ್ಮ ಹೋರಾಟ ನಾವೇನದ್ ಮಾಡ್ಕೊಂಡು ಹೋಗ್ತಾ ಇದೀವಿ. ದಿನಕ್ಕೆ 15-17 ಗಂಟೆ ಕೆಲಸ ಮಾಡಿದ್ದಾರೆ. ಹಂಗಿರ್ಬೇಕಾದ್ರೆ ಯಾರೋ ಬಂದ್ಬಿಟ್ಟು 15 ವರ್ಷದಿಂದ ಏನೂ ಮಾಡಿಲ್ಲ ಅಂತಂದ್ರೆ ಅವ್ರ 15 ವರ್ಷದ ಜೀವನಕ್ಕೆ ಅವ್ರ 20 ವರ್ಷದ ಜೀವನಕ್ಕೆ ಏನು ಬೆಲೆನೇ ಇಲ್ಲದ ರೀತಿ ಮಾತಾಡಿದಾಗ ನಾವು ಸುಮ್ಮನಿರೋದಕ್ಕಾಗೋದಿಲ್ಲ. ಉತ್ತರ ಕೊಡಲೇಬೇಕಾದ್ರೆ ಕೊಡ್ತೀವಿ. ಪಟ್ಟಣ ಪಂಚಾಯತಿ ಸದಸ್ಯ ಕುಮಾರ್, ನರಸಿಂಹಮೂರ್ತಿ, ಕೃಷ್ಣಪ್ಪ, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಜಗದೀಶ್, ಗ್ರಾಮ ಪಂಚಾಯತಿಯ ಸದಸ್ಯ ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಅಕ್ರಮ ಮದ್ಯ ಮಾರಾಟ ತಡೆಯಬೇಕು ಎಂದು ಒತ್ತಾಯಿಸಿ ಬುಕ್ಕಾಪಟ್ಟಣ ಹೋಬಳಿ ಗ್ರಾಮಗಳ ಮಹಿಳೆಯರು ಶಿರಾದಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಮ್ಮೂರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೆ ಅಧಿಕಾರಿಗಳೇ ಅಕ್ರಮ ಮಾರಾಟಗಾರರಿಗೆ ಮಾಹಿತಿ ನೀಡಿ ಜನರ ಕಣ್ಣೊರೆಸಲು ಊರಿಗೆ ಭೇಟಿ ಕೊಟ್ಟು ಏನೂ ನಡೆದಿಲ್ಲ ಎಂದು ಹೋಗುತ್ತಾರೆ. ಹಳ್ಳಿಗಳ ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಅಧಿಕಾರಿಗಳ ಕುಮ್ಮಕ್ಕೂ ಕಾರಣವಾಗಿದೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಕುರುಬರಹಳ್ಳಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಮಹಿಳೆಯರು ಶಿರಾದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಗ್ರಾಮ ಪಂಚಾಯಿತಿಯಿಂದ ತಹಶೀಲ್ದಾರ್ವರೆಗೆ ಅರ್ಜಿ ಕೊಟ್ಟರೂ ಅಕ್ರಮ ಮದ್ಯ ಮಾರಾಟ ತಡೆದಿಲ್ಲ. ಮುಂದೆ ಡಿಸಿ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಹಿಳೆಯರು ಎಚ್ಚರಿಕೆ ಕೊಟ್ಟರು. ಕುರುಬರಹಳ್ಳಿ, ಜೋಗಯ್ಯನಪಾಳ್ಯ, ಹುಣಸೆಕಟ್ಟೆ, ಪುರ ಹಾಗೂ ಶಾಗದಡು ಗ್ರಾಮದ ಮಹಿಳೆಯರು ಶಿರಾದಲ್ಲಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯಲೇಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರತಿದಿನ ಗ್ರಾಮದ ಗಂಡಸರು ಕುಡಿತದ ಚಟಕ್ಕೆ ಬಿದ್ದು ಹೆಂಡತಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಇದರಿಂದ ಕುಟುಂಬಗಳ ಶಾಂತಿ ನೆಮ್ಮದಿ ಹಾಳಾಗಿದೆ ಎಂದು ಅಳಲನ್ನು ತೋಡಿಕೊಂಡರು. ಅದೇನೋ ನಿಲ್ಲಿಸ್ಲಿಲ್ಲ ಅಂದ್ರೆ ಬಾರಿ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ನಮ್ಮೂರಲ್ಲಿ ಪಕ್ಕನೆ ಮಾರ್ತಾ ಇರೋದು ಸ್ಕೂಲ್ ಪಾಕ್ತಾನೆ, ಅದ್ರಲ್ಲಿ ಒಂದು ಮಿನಿ ಟ್ಯಾಂಕ್ ಐತೆ, ಆ ಟ್ಯಾಂಕ್ ಅನ್ನ ಎಲ್ಲ ಕುಡ್ಕೊಂಡು ಎಸಿತಾರೆ, ಮಕ್ಳಿಗೆ ಬಾರಿ ತೊಂದರೆ ಆಗ್ತಾ ಐತೆ, ಅದೊಂಚೂರ್ ನಿಲ್ಲಿಸ್ಬೇಕು. ಅರ್ಜಿ ಸ್ವೀಕರಿಸಿದ ಅಧಿಕಾರಿಗಳು ಅಕ್ರಮ ತಡೆಯುವ ಭರವಸೆ ನೀಡಿದರು. ಅಲ್ಲಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದಾರೆ ಅಂತ ಗಮನಕ್ಕೆ ಬಂದಿದೆ. ಹಾಗಾಗಿ ನಾನು ಚರ್ಚೆ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ಅಂತ ಚರ್ಚೆ ಮಾಡಿದ್ದೀನಿ, ಅವ್ರು ಹೋಗಿ ಒಂದು ರೌಂಡ್ ಆಫ್ ಮಾಡ್ಕೊಂಡು ಬಂದು ಯಾವ್ದು ಬೇಕೋ ಅದನ್ನ ಕಂಟಿನ್ಯೂಸ್ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇವತ್ತು ಕೂಡ ನೀವು ನಿಮ್ಮ ಗಮನದಲ್ಲಿ ಏನಾರ ಬಂದರೆ ಮಾರ್ತಾ ಇದಾರೆ ಅಂತ ಗಮನಕ್ಕೆ ಬಂದರೆ ದಯವಿಟ್ಟು ವಿಡಿಯೋ ಗಿಡಿಯೋ ಹಿಡ್ಕೊಂಬನ್ನಿ. ಇಮಿಡಿಯೇಟ್ ಆಗಿ ವಿತಿನ್ 5 ಮಿನಿಟ್ಸ್ ಆಫ್ ಆಫ್ ಅನ್ ಅವರಲ್ಲಿ ನಾನು ಅದನ್ನು ಸೀಸ್ ಮಾಡ್ಕೊಂಡ್ ಬಂದು FIR ಹಾಕೋದಕ್ಕೆ ನಾವು ಖಂಡಿತ ಏರ್ಪಾಟ್ ಮಾಡ್ತೀವಿ. ಆದರೂ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ಅಧಿಕಾರಿಗಳು ಕಾಳಜಿ ವಹಿಸುತ್ತಿಲ್ಲ ಎಂದು ಮಹಿಳೆಯರು ಅಸಮಾಧಾನ ವ್ಯಕ್ತಪಡಿಸಿದರು. ತುಮಕೂರು ತಾಲೂಕು ದೊಡ್ಡ ನಾರಮಂಗಲದಲ್ಲಿ ಬಿಜೆಪಿ ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಪರಿಚಯಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ದೊಡ್ಡ ನಾರಮಂಗಲದಲ್ಲಿ ಬಿಜೆಪಿಯ ವಿಸ್ತಾರ ಸಭೆ ನಡೆಯಿತು. ಕೇಂದ್ರ ಸರ್ಕಾರದ 3 ವರ್ಷದ ಸಾಧನೆಗಳ ಬಗ್ಗೆ ಮುಖಂಡರು ಗ್ರಾಮಸ್ಥರಿಗೆ ವಿವರಿಸಿದರು. ಅನ್ನಭಾಗ್ಯ ಯೋಜನೆ ನಮ್ಮದೆಂದು ರಾಜ್ಯ ಸರ್ಕಾರ ಹೇಳುತ್ತಿದೆ, ಆದರೆ ಅದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಶೇಕಡ 90% ನೀಡಿದರೆ ರಾಜ್ಯ ಸರ್ಕಾರ ಕೇವಲ ಶೇಕಡ 10% ಹಣವನ್ನು ಅನ್ನಭಾಗ್ಯ ಯೋಜನೆಗೆ ಖರ್ಚು ಮಾಡುತ್ತದೆ ಎಂದರು. ಏನು ನಮ್ಮ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಆಲೋಚನೆಗಳಿದೆ, ಬಡವರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊತ್ತು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪರವಾಗಿದ್ದಂತಹ ದೀನದಯಾಳ್ ಉಪಾಧ್ಯಾಯರ ಈ ಒಂದು ಶತಾಬ್ದಿಯ ಅಂಗವಾಗಿ ಇವತ್ತು ಈ ಗ್ರಾಮದಲ್ಲಿ ನಾವು ವಿಸ್ತಾರ ಯೋಜನೆಯ ಕಾರ್ಯಕ್ರಮಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳನ್ನು ಕೊಡ್ತಕ್ಕಂಥ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತವಾಗಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರ್, ಸ್ಟೌವ್ ಹಾಗೂ ಲೈಟರ್ ನೀಡಲಾಗುತ್ತಿದೆ. ಫಲಾನುಭವಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಟಿಆರ್ ಸದಾಶಿವಯ್ಯ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ವರ್ಷದಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈ ಒಂದು ದೊಡ್ಡ ನರಮಂಗಲ ಗ್ರಾಮದಲ್ಲಿ ಈ ಒಂದು ವಿಸ್ತಾರಕ ಯೋಜನೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಏನು ಗ್ರಾಮಾಂತರ ಪ್ರದೇಶದಲ್ಲಿ ಬಡ ಕೂಲಿ ಕಾರ್ಮಿಕರಿಗೂ ಕೇಂದ್ರ ಸರ್ಕಾರದಿಂದ ಆಗಿರತಕ್ಕಂಥ ಕೆಲಸಗಾರಿಕೆಗಳ ಬಗ್ಗೆ ನಾವು ತಿಳುವಳಿಕೆ ಮತ್ತು ಅವರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಈ ಒಂದು ನಾವು ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ.
ರಾಜ್ಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಚೀನಾ ರಾಮು, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಿಎಸ್ ಶಿವಕುಮಾರ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ನರಸಿಂಹಮೂರ್ತಿ, ಮಂಡಳ ಪ್ರಧಾನ ಕಾರ್ಯದರ್ಶಿ ಅಣ್ಣನಹಳ್ಳಿ ಶಿವಕುಮಾರ್, ಮುಖಂಡರಾದ ನರಸಿಂಹಮೂರ್ತಿ, ನಟರಾಜು, ಬಸವರಾಜು ಭಾಗವಹಿಸಿದ್ದರು. ಗ್ರಾಮಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಗಸ್ತು ವ್ಯವಸ್ಥೆ ಮಾಡಲಾಗಿದೆ ಎಂದು ಕುಣಿಗಲ್ನಲ್ಲಿ ಎಸ್ಪಿ ಡಾಕ್ಟರ್ ಬಿವಿಆ ತಿಳಿಸಿದ್ದಾರೆ. ಗ್ರಾಮಗಳ ವ್ಯಾಪ್ತಿಯಲ್ಲಿ ಒಂದು ಗಸ್ತು ಮಾಡಿ ಆಯಾ ಗಸ್ತಿಗೆ ಪೊಲೀಸ್ ಪೇದೆಯನ್ನು ಗಸ್ತು ಅಧಿಕಾರಿಯನ್ನಾಗಿ ನೇಮಿಸುವ ಮೂಲಕ ಸುಧಾರಿತ ಗಸ್ತು ವ್ಯವಸ್ಥೆ ಜಾರಿಗೊಳಿಸಿರುವುದರಿಂದ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಉತ್ತಮ ಸೌಹಾರ್ದ ಬಾಂಧವ್ಯ ಹೊಂದಲು ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ದಿವ್ಯಾ ಗೋಪಿನಾಥ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾದ ಸುಧಾರಿತ ಗಸ್ತು ಸದಸ್ಯರು ಮತ್ತು ಗಸ್ತು ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ಪ್ರತಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಾನೂನು ವ್ಯವಸ್ಥೆ ಸೇರಿದಂತೆ ಹಲವು ಸಮಸ್ಯೆ ಹೊತ್ತು ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ಬಂದು ಸಮಸ್ಯೆ ಹೇಳಿಕೊಳ್ಳಲು ಇರುವ ತೊಡಕುಗಳನ್ನು ಗಮನಿಸಿ ಸುಧಾರಿತ ಗಸ್ತು ವ್ಯವಸ್ಥೆಯನ್ನು ಇಲಾಖೆ ಜಾರಿಗೊಳಿಸಿದೆ. ನಾಲ್ಕಾರು ಗ್ರಾಮಗಳಿಗೆ ಓರ್ವ ಗಸ್ತು ಅಧಿಕಾರಿಯನ್ನು ನಿಯೋಜಿಸಿ ಪ್ರತಿ ಅಧಿಕಾರಿ ತಿಂಗಳಿಗೆ ಎರಡು ಬಾರಿ ತಮ್ಮ ವ್ಯಾಪ್ತಿಯ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿನ ವ್ಯವಸ್ಥೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ದೂರು ಪಡೆದು ಸಾಧ್ಯವಾದರೆ ಅವರೇ ಬಗೆಹರಿಸಲಿ, ಇಲ್ಲವಾದರೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಗಳ ಪರಿಣಾಮಕಾರಿ ಇತ್ಯರ್ಥ ಮಾಡುವ ಮೂಲಕ ಉತ್ತಮ ವ್ಯವಸ್ಥೆ ನಿರ್ವಹಣೆಗೆ ಶ್ರಮಿಸಲಿದ್ದಾರೆ ಎಂದರು. ಸಿಪಿಐ ಬಾಳೇಗೌಡ ಮಾತನಾಡಿ, ಗಸ್ತಿಗೆ ನಿಯೋಜಿಸಿರುವ ಸಿಬ್ಬಂದಿಗೆ ಅಧಿಕಾರಿ ಎಂದು ತಿಳಿಸಲಾಗಿದ್ದು ಅವರ ಮೇಲೂ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದೆ. ಕುಣಿಗಲ ಠಾಣಾ ವ್ಯಾಪ್ತಿಯಲ್ಲಿ 40 ಗಸ್ತು ವಲಯ ನಿಯೋಜಿಸಲಾಗಿದೆ. ಆಯಾ ಗಸ್ತು ವಲಯ ವ್ಯಾಪ್ತಿಗೆ ಬರುವ ಗ್ರಾಮಗಳ ಗ್ರಾಮಸ್ಥರಿಗೆ ಗಸ್ತು ಅಧಿಕಾರಿ ಸಂಪರ್ಕಿಸಲು ಅನುಕೂಲವಾಗುವಂತೆ ಅವರ ದೂರವಾಣಿ ಸಂಖ್ಯೆ ಪ್ರಚಾರ ಮಾಡಲಾಗುವುದು ಎಂದರು. ಇದೇ ವೇಳೆ ಉತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಪಿಎಸ್ಐ ಕೇಶವಮೂರ್ತಿ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಮ್ಮ 50 ಹುಟ್ಟುಹಬ್ಬ ಆಚರಿಸಿಕೊಂಡರು. ಗಣ್ಯರು, ಸ್ನೇಹಿತರು, ಅಭಿಮಾನಿಗಳು ಶಾಸಕರಿಗೆ ಶುಭ ಕೋರಿದರು. ಗುಬ್ಬಿಯ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ 55 ಹುಟ್ಟುಹಬ್ಬದ ಸಂಭ್ರಮ. ತುಮಕೂರಿನ ತಮ್ಮ ನಿವಾಸದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು, ಪಾಲಿಕೆ ಮೇಯರ್ ರವಿಕುಮಾರ್, ಮುಖಂಡ ಜಹಾಂಗೀರ್ ರವೀಶ್ ರವರು ಶಾಸಕ ಶ್ರೀನಿವಾಸ್ ನಿವಾಸಕ್ಕೆ ಆಗಮಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯ ಕೋರಿದರು. ಶಾಸಕರಾಗಿ ಜನಪರ ಕಾರ್ಯ ಮಾಡುತ್ತಾ ಜನಾನುರಾಗಿಯಾಗಿರುವ ಶ್ರೀನಿವಾಸ್ ಮತ್ತಷ್ಟು ಸೇವೆ ಮಾಡಲಿ, ಮುಂದಿನ ರಾಜಕೀಯ ಹಾದಿ ಸುಗಮವಾಗಿರಲಿ, ಜೀವನದಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ನಮ್ಮ ತುಮಕೂರು ಜಿಲ್ಲೆಯ ಹುಟ್ಟಿರುವ ನಮ್ಮ ಗುಬ್ಬಿ ಶಾಸಕರು, ಜನಪ್ರಿಯ ಶಾಸಕರಾದ ವಾಸಣ್ಣನವರ 55 ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಅವರು ಮುಂದಿನ ಮಗ ಅಂತ ಒಂದು ಹೆಸರು ತಂದಿದ್ದಾರೆ. ಅವರು 100 ವರ್ಷ ಬದುಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ. ಅದೇ ರೀತಿ ಅಭಿಮಾನಿಗಳು ಕೂಡ ಶ್ರೀನಿವಾಸ್ ನಿವಾಸಕ್ಕೆ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇದರ ಮಧ್ಯೆಯೇ ಎಂಎಲ್ಎ ಶ್ರೀನಿವಾಸ್ ಮನೆಗೆ ಆಗಮಿಸಿದ್ದ ಕ್ಷೇತ್ರದ ಕಾರ್ಯಕರ್ತರ ಅಹವಾಲು ಸ್ವೀಕರಿಸಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಈಗ ವಿರಾಮದ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ತುಮಕೂರಿನಲ್ಲಿ ಸ್ವಚ್ಛತೆ ಕಾಪಾಡಿ ಮಾರಕ ರೋಗ ಹರಡದಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಜಿಲ್ಲೆಯಲ್ಲಿ ಡೆಂಗ್ಯೂ ಹಾವಳಿ ಮಿತಿ ಮೀರಿದೆ. ಈ ರೋಗಕ್ಕೆ ಈಗಾಗಲೇ 8 ಮಂದಿ ಬಲಿಯಾಗಿದ್ದಾರೆ. ಸ್ವಚ್ಛತೆ ಕಾಪಾಡಿ ರೋಗ ತಡೆಗೆ ಕ್ರಮ ಜರುಗಿಸಬೇಕಿದ್ದ ಸ್ಥಳೀಯ ಸಂಸ್ಥೆಗಳು ನಿರ್ಲಕ್ಷ್ಯ ತಳೆವೆ ಎಂದು ಆರೋಪಿಸಿ ಸಿಪಿಐಎಂ, ಸಿಐಟಿಯು, ಡಿವೈಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮುಖಂಡ ರಾಘವೇಂದ್ರ ಮಾತನಾಡಿ, ತುಮಕೂರು, ಶಿರಾ, ಚಿಕ್ಕನಾಯಕನಹಳ್ಳಿ ಸೇರಿದಂತೆ ಜಿಲ್ಲೆಯ 10 ತಾಲೂಕಿನಲ್ಲೂ ಡೆಂಗ್ಯೂ, ಚಿಕುನ್ಗುನ್ಯಾ, ಮಲೇರಿಯಾ ರೋಗಕ್ಕೆ ಜನ ತುತ್ತಾಗುತ್ತಲೇ ಇದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ತಾಳಿದ್ದಾರೆ ಎಂದು ದೂರಿದ್ದಾರೆ. ತುಮಕೂರು ನಗರದಲ್ಲಿ ಬಹುತೇಕ ಚರಂಡಿ ಸಮಸ್ಯೆ ಇದ್ದು ಸರಾಗವಾಗಿ ನೀರು ಹರಿಯಲು ಸಾಧ್ಯವಾಗುತ್ತಿಲ್ಲ. ಒಂದೆಡೆ ಕೊಳಚೆ ನೀರು ತುಂಬಿ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ. ಮತ್ತೊಂದೆಡೆ ರಾಜಕಾಲುವೆಗಳ ಒತ್ತುವರಿಯಿಂದ ನೀರು ಹರಿಯಲು ತೊಂದರೆಯಾಗುತ್ತಿದೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಎಲ್ಲಾ ಬಡಾವಣೆಗಳಿಗೆ ಭೇಟಿ ನೀಡಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ವಾರ್ಡ್ಗೂ ಕೂಡ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಬೇಕು ಅನ್ನುವಂಥದ್ದು. ಮತ್ತೆ ಮಹಾನಗರ ಪಾಲಿಕೆ ಈ ಕೂಡಲೇ ತುರ್ತು ಸಭೆಯನ್ನ ಕರಿಬೇಕು, ಮತ್ತೆ ಅವಶ್ಯಕತೆಗೆ ತಕ್ಕಂತೆ ಪೌರ ಕಾರ್ಮಿಕರ ನೇಮಕ ಮಾಡ್ಕೊಳ್ಬೇಕು ಅಂತೇಳಿ. ಇವತ್ತು ಪೌರ ಕಾರ್ಮಿಕರು ಇರೋದು 350 ಜನ, ಅದರಲ್ಲೂ ಕೂಡ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರೋಂಥವ್ರು ಸುಮಾರು ಸಂಖ್ಯೆಯಲ್ಲಿ ಇರ್ತಕ್ಕ ಇಡೀ 350 ಜನನ ಒಂದು ವಾರ್ಡ್ ಹಾಕಿದ್ರು ಕೂಡ ಆ ವಾರ್ಡ್ನ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದಿಸ್ತರಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ.
ಅವ್ರಿಗೂ ಕೂಡ ಸೂಕ್ತವಾಗಿರ್ತಕ್ಕಂಥ ಸಲಕರಣೆಗಳನ್ನ ಕೊಡ್ತಾ ಇಲ್ಲ, ಹ್ಯಾಂಡ್ ಗ್ಲೋವ್ಸ್ನ ಕೊಡ್ತಾ ಇಲ್ಲ, ಕಸ ಎತ್ತಾಕ್ಲಿಕ್ಕೆ ಚೀಲಗಳಲ್ಲಿ ಇಟ್ಕೊಂಡು ಕಸಗಳನ್ನ ಎತ್ತಾಕ್ತಾ ಇದ್ದಾರೆ. ಅವರ ಆರೋಗ್ಯದ ಕಡೆಯೂ ಕೂಡ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಗಮನವನ್ನು ಹರಿಸಬೇಕಾಗಿದೆ, ಸರ್ಕಾರವು ಕೂಡ ಗಮನ ಹರಿಸಬೇಕಾಗಿದೆ. ಜನಗಳಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ, ಮಹಾನಗರ ಪಾಲಿಕೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸುಮಾರಾಗಲೇ 8-10 ಜನ ಸತ್ತೋಗಿದ್ದಾರೆ. ನಮ್ಮ ಕಟ್ಟಡ ಕಾರ್ಮಿಕರ ವರ್ಕರ್ ಮಗನೇ ಒಬ್ಬ ಮದುವೆ ಆಗಿ 1 ವರ್ಷ ಆಗಿತ್ತು, ಅವ್ರ ಮಗನೇ ಒಬ್ಬ ಡೆಂಗ್ಯೂಯಿಂದ ನರಳಿ ಸತ್ತೋಗಿದ್ದಾನೆ. ಆಸ್ಪತ್ರೆಗಳಿಗೆ ಹೋದ್ರೆ ಇಂಥದೇ ರೋಗ ಇದೆ ಅಂತೇಳಿ 3 ದಿನ ಆದ್ರೂ ಕೂಡ ಅವ್ರು ಕರೆಕ್ಟ್ ಆಗಿ ಹೇಳಲ್ಲ, ಅಷ್ಟರಲ್ಲಾಗಲೇ ಕಾಲ ಮಿಂಚೋಗಿರ್ತದೆ. ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಶುಕ್ರವಾರ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಅಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುತ್ತೇವೆ. ನಗರದಲ್ಲಿ ಸ್ವಚ್ಛತೆ ಕಾಪಾಡಿ ರೋಗ ಹರಡದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಇಒ ತಾಲೂಕು ಪಂಚಾಯತ್ ಮತ್ತು ವೈದ್ಯಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಕರೆಸಿ ನಾಳೆ ಒಂದು ಮೀಟಿಂಗ್ ಕೂಡ ಮಾಡಬೇಕೆಂದು ಈಗಾಗಲೇ ನೋಟಿಸ್ ಎಲ್ಲರೂ ಜಾರಿಯಾಗಿದೆ. ನಾಳೆ ಕೂಡ ಮೀಟಿಂಗ್ ಮಾಡಲಿದ್ದೇವೆ, ಸಚಿವ ಅಧ್ಯಕ್ಷತೆಯಲ್ಲಿ ನೀವು ಬರಬಹುದು. ಇದಕ್ಕಿಂತ ಮುಖ್ಯವಾಗಿ ನಾವು ವಿ ಆರ್ ಡೂಯಿಂಗ್ ಆಲ್ ಔಟ್ ಡ್ರೈವ್. ಒಂದು ಅದನ್ನು ನಾವ ಅಲ್ಲಿ ತೆಂಗಿನ ಚಿಪ್ಪಿ ಮತ್ತು ಹಳೆಯ ಟೈರು ಬ್ಯಾಟ್ರಿಗಳಲ್ಲಿ ಸಿಕ್ಕಿದೆ ಅದನ್ನು ನಾವು ನಾಶಗೊಳಿಸಬೇಕು. ಒಂದು ಕಡೆ ಈಗ ಮಳೆ ಕೊರತೆಯಿಂದಾಗಿ ಆದರೂ ಕೂಡ ಈಗ ಡೆಂಗು ಜ್ವರ ಬರ್ತದ್ರೆ ಇನ್ನು ಬೇರೆ ನಾನಾ ಕಾಲ ಬಂದರೆ ಅದು ಖಂಡಿತ ಮಾಡಬೇಕು. ಸೊ ಇದಕ್ಕೆ ನಾವು ಕಡ್ಡಾಯ ಮಾಡ್ತೇವೆ. ನಿಮ್ಮಲ್ಲಿ ಏನಾದರೂ ನಮ್ಮ ಜೊತೆಗೆ ಕೈ ಜೋಡಿಸ ತಯಾರಿದ್ರೆ ವೆರಿ ಸೀರಿಯಸ್. ಸೊ ನೀವೇನಾದರೂ ನೋಡಿಕೊಂಡು ಸರ್ ಇನ್ನೂ ಆ ಥರ ಈ ಥರ ನಾವು ಮಾಡುವುದರಲ್ಲಿ ಎಲ್ಲಿಯಾದರೂ ಲೋಪಗಳು ಇದ್ದರೆ ಕಂಡು ಬಂದರೆ ಒನ್ ಯು ಕ್ಯಾನ್ ಡೈರೆಕ್ಟ್ ಕಂಪ್ನಿಗೆ ಅರ್ಜಿ ಫಸ್ಟ್ ಈಗ ಭೇಟಿ ಮಾಡಿರಿ. ನಾವು ಭೇಟಿ ನಾವು ನಾವು ಭೇಟಿ ಮಾಡಿ ನೀವು ಖುದ್ದಾಗಿ ವಾರ್ಡ್ಗಳಿಗೆ ಭೇಟಿ ನೀಡೋದು ಒಳ್ಳೇದು. ಇನ್ನೊಂದು ಸರ್, ಮುಖಂಡರಾದ ಶ್ರೀಧರ್, ಶಿವಣ್ಣ, ರಾಮಚಂದ್ರು, ಇಬ್ರಾಹಿಂ ಖಲೀಲ್, ದರ್ಶನ್ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ದಿವಾಕರ್ ಅವರನ್ನು ತಿಪಟೂರಿನಲ್ಲಿ ಮದಕರಿ ನಾಯಕ ಸಂಘದಿಂದ ಸನ್ಮಾನಿಸಲಾಯಿತು. ಸಿ ಪರೀಕ್ಷೆಯಲ್ಲಿ 600ನೇ ರ್ಯಾಂಕ್ ಪಡೆದ ತಿಪಟೂರಿನ ಟಿಎಚ್ ದಿವಾಕರ್ ಅವರನ್ನು ಮದಕರಿ ನಾಯಕ ಸಂಘ ಸನ್ಮಾನಿಸಿ ಗೌರವಿಸಿತು. ತಿಪಟೂರಿನ ಪ್ರವಾಸಿ ಮಂದಿರದಲ್ಲಿ ದಿವಾಕರ್ ಹಾಗೂ ಇವರ ತಂದೆ ಶಿವಣ್ಣ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ದಿವಾಕರ್, ಪರಿಶ್ರಮದಿಂದ ಯಶಸ್ಸು ದೊರೆಯುತ್ತದೆ. ಯುಪಿಎಸ್ಸಿ ಪರೀಕ್ಷೆ ಕಬ್ಬಿಣದ ಕಡಲೆ ಅಲ್ಲ, ನಿರಂತರ ಅಭ್ಯಾಸದಿಂದ ಆಯ್ಕೆಯಾಗಬಹುದು ಎಂದರು. ಸಿಕ್ಕಿರುವ ಅವಕಾಶ ಬಳಸಿಕೊಂಡು ಸಮಾಜದ ಬಡವರು ಶೋಷಿತರ ಸೇವೆಗೆ ಕೆಲಸ ಮಾಡುವುದಾಗಿ ದಿವಾಕರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಮದಕರಿ ನಾಯಕ ಸಂಘದ ಅಧ್ಯಕ್ಷ ಮಹೇಶ್, ಉಪಾಧ್ಯಕ್ಷ ಜಯಸಿಂಹ ಮಾದಿಹಳ್ಳಿ, ಪ್ರಧಾನ ಕಾರ್ಯದರ್ಶಿ ಹಾಲ್ಕುರ್ಕೆ ದೊಡ್ಡಯ್ಯ, ಸೀತಾರಾಮ್, ಸಿದ್ದೇಶ್ ಮೊದಲಾದವರು ಭಾಗವಹಿಸಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ವಿಶೇಷ ಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕ ಶಿಬಿರ ನಡೆಯಿತು. ಚಿಕ್ಕನಾಯಕನಹಳ್ಳಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹಾಗೂ ಸರ್ವಶಿಕ್ಷಣ ಅಭಿಯಾನ ವತಿಯಿಂದ 1-9 ತರಗತಿಯ ವಿಶೇಷ ಚೇತನ ಮಕ್ಕಳಿಗೆ ವೈದ್ಯಕೀಯ ಮೌಲ್ಯಾಂಕ ಶಿಬಿರ ನಡೆಯಿತು. ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಶಿಬಿರಕ್ಕೆ ಚಾಲನೆ ನೀಡಿ ವಿಕಲಚೇತನರು ಅಂಗವಿಕಲತೆ ವೈಫಲ್ಯವೆಂದು ಕೊರಗುವ ಮನಸ್ಥಿತಿಯನ್ನು ತೊರೆಯಬೇಕೆಂದು ಹೇಳಿದರು. ಈ ಬಾರಿಯ ಐಎಎಸ್ ಪರೀಕ್ಷೆಯಲ್ಲಿ ದೃಷ್ಟಿ ಇಲ್ಲದವರು ತೇರ್ಗಡೆಯಾಗಿದ್ದಾರೆ, ಅಂತಹವರನ್ನು ವಿಕಲಚೇತನರು ಮಾದರಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಸಮಾಜದಲ್ಲಿ ಅವರು ಕೂಡ ಬೇರೆಯವರಿಗೆ ಬದುಕಬಹುದು ಅಂತ ಅನ್ನೋ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥದ್ದೇ ಇವತ್ತು ನಮ್ಮೆಲ್ಲರ ಮೇಲಿರ್ತಕ್ಕಂಥ ಜವಾಬ್ದಾರಿ. ಅದು ನಮ್ಗೆ ನಿಜವಾದ ಕರ್ತವ್ಯ. ಮತ್ತು ನೀವು ಯಾರು ಕೂಡ ನೀವು ಆ ಥರ ಭಾವನೆ ಬದುಕೊಳ್ತೀವಿ, ನಮ್ಗೇನೋ ಏನೋ ನಾವು ಬೇರೆಯವ್ರತ ಇಲ್ವೇನೋ ಹಾಗೆ ಏನಂತೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಅನ್ಯತ ಭಾವನೆ ಬೇಡ. ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನೂ ಸೇರಿಸ್ದಂಗೆ ಸುರೇಶ್ ಬಾಬು ಸೇರಿಸ್ದಂಗೆ ಎಲ್ಲರೂ ಕೂಡ ಒಂದು ರೀತಿ ವಿಕಲಚೇತನರೇ. ನಮ್ಮಲ್ಲಿ ಬೇರೆಯವರಲ್ಲಿ ಇರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲ. ಅನೇಕ ವಿಚಾರಗಳು ನಮ್ಗೆ ಗೊತ್ತಿಲ್ಲ. ನಮ್ಮ ಮನಸ್ಥಿತಿ ಎಲ್ಲೋ ಕಡೆ ತಪ್ಪು ಭಾವನೆ ಇದೆ ಅಂದ್ರೆ ನಾವು ವಿಕಲಚೇತನ. ನೀವು ಕೆಟ್ಟ ಯೋಚನೆ ಮಾಡ್ತಾರೆ, ಒಬ್ಬ ರಾಜಕಾರಣಿ ಇದ್ರೆ ಅವ್ರು ವಿಕಲಚೇತನೆ, ಸ್ವಾರ್ಥ ಇದೆ ಅವರು ವಿಕಲಚೇತನೇ. ಯಾಕೆ ನಾನು ಈ ಮಾತು ಹೇಳಕ್ಕಾಗಿದ್ರೆ ಸಮಾಜದಲ್ಲಿ ಒಳ್ಳೆಯ ಚಿಂತನೆಗಳನ್ನ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು, ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಕ್ಕಂಥದ್ದು, ನಿಸ್ವಾರ್ಥ ಜೀವನವನ್ನು ಮಾಡ್ತಕ್ಕಂಥದ್ದು, ಹೀಗೆ 10 ಹಲವಾರು ಕ್ರಮಗಳನ್ನ ರೂಢಿಸಿಕೊಂಡಾಗ ಮಾತ್ರ ಅವರು ಸಂಪೂರ್ಣವಾಗಿ ಒಂದು ವ್ಯಕ್ತಿ ಆಗಬಲ್ಲ. ಆದ್ರೆ ಒಬ್ಬೊಬ್ಬರು ನೋಡೋದು ಕೊರತೆ. ಹಾಗಾಗಿ ಇವತ್ತು ದೃಷ್ಟಿಯಿಂದ ಇರ್ತಕ್ಕಂಥ ಭಗವಂತ ಇನ್ನೊಂದು ಶಕ್ತಿ ಕೊಡ್ತಾನೆ.
ಅಂಗಾಂಗ ವೈಫಲ್ಯತೆಗೆ ಅಪೌಷ್ಟಿಕತೆ ಹಾಗೂ ರಕ್ತ ಸಂಬಂಧಿಗಳೊಂದಿಗೆ ಮದುವೆಯ ಕಾರಣ ಎಂದು ಹೇಳುತ್ತಾರೆಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ವಿಕಲಚೇತನರಾಗಿ ಹುಟ್ಟಿದ ಮಕ್ಕಳನ್ನು ಪ್ರೀತಿಯಿಂದಲೇ ನೋಡಿಕೊಳ್ಳಲು ಸಲಹೆ ನೀಡಿದರು. ಹೋಗಿ ಬರೋರು ಕೂಡ ಅವನು ಏನು ಏನ್ ಮಾಡ್ತಾರೆ ಏನು ಕೂಡ ನಾವು ಕೇಳಿಲ್ಲ. ಆ ಸಂದರ್ಭದಲ್ಲಿ ಬಂದಾದ ಕೊನೆ ಎಲ್ಲರೂ ಕೂಡ ಅವರ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಕೂರಿಸ್ಕೊಂಡು ತಿಂದಿಂತ ಮನೆಯಲ್ಲಿ ಕೇಳಿದಾಗ ನಾನು ಐಎಎಸ್ ಕಟ್ಟಿದ್ದೆ ನಾಲ್ಕೇ ನಾಲ್ಕು ಕಾನ್ಸರ್ ಬರ್ತು ಒಂದ್ ಕಣ್ಣು ಕಾನ್ಸರ್ ಅಲ್ಪೇಶ್ ಅಂತ ಮೈಲ್ ಕೇಳುವನು ಇಲ್ಲೊಂದು ಆಶ್ರಮದಲ್ಲಿ ಹೋದ್ರು ಚಿಕ್ಕಲ್ಲೇ ನನಗೂ ಗೊತ್ತಿಲ್ಲ ಅವ್ರು ಕರ್ಕೊಂಡು ಕೇಳುವ ಚಿಕ್ಕ ಹೇಳ್ತವನು ನಾನು ಈಗ ಅವನ್ನ ಕಟ್ಟಿಸಿ ಓದಿಸ್ತಾ ಇದ್ದೆ. ಈ ವರ್ಷ ಏನಾದ್ರು ಕ್ರಾಸ್ ಮಾಡಿದ್ರೆ ಜಡಲ್ ಸಿಕ್ಕಿಲ್ಲ ನೋಡಿದಾಗ ಆ ಛಲ ಖಂಡಿತ ನಿಮ್ಗೆ ಇರ್ತಕ್ಕಂಥದ್ದನ್ನ ಅವರಿಗೆ ಸ್ಪರ್ಶಿಸಿ ಕೆಲಸ ಮಾಡಬೇಕು. ಇನ್ನು ಕೆಲವಾರು ಜನ ಜಿಲ್ಲಾ ಪಂಚಾಯತಿ ಸದಸ್ಯ ಮಹಾಲಿಂಗಯ್ಯ, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್, ಜಿಲ್ಲಾ ಪಂಚಾಯತಿ ಸದಸ್ಯ ಮಂಜುಳಮ್ಮ, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಹೊನ್ನಮ್ಮ, ಉಪಾಧ್ಯಕ್ಷ ತಿಮ್ಮಯ್ಯ, ರೋಟರಿ ಕ್ಲಬ್ ಅಧ್ಯಕ್ಷ ಮಿಲಿಟರಿ ಶಿವಣ್ಣ, ಬಿಇಒ ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕು ಸೋಂಪುರ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ವಿತರಿಸಲಾಯಿತು. ನೆಲಮಂಗಲ ತಾಲೂಕು ಸೋಂಪುರ ಪಟ್ಟಣದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮಿಕ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 46 ಬೈಸಿಕಲ್ಗಳನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು ವಿತರಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಸರ್ಕಾರಿ ಶಾಲೆಗಳಿಗೆ ಹಲವು ಯೋಜನೆ ರೂಪಿಸಿದೆ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ದಾಖಲಿಸಬೇಕು. ನಮ್ಮ ಸೋಂಪುರದ ಸರ್ಕಾರಿ ಶಾಲೆಯು ಮಾದರಿ ಕನ್ನಡ ಮತ್ತು ಆಂಗ್ಲ ಭಾಷೆಯ ಮಾಧ್ಯಮಗಳನ್ನು ಹೊಂದಿದ ಉತ್ತಮ ಶಾಲೆ ಆಗಿದೆ ಎಂದರು. ಉತ್ತಮವಾದ ಯೋಜನೆ ಏನು ಸೈಕಲ್ ಕೊಡ್ತಾ ಇರೋದು ಒಂದು ಒಳ್ಳೆ ಯೋಜನೆ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಸೈಕಲ್ ವಿತರಿಸಲಾಗ್ತಾ ಇದೆ. ಇದನ್ನ ಮಕ್ಕಳು ಸದುಪಯೋಗ ಪಡಿಸಿಕೊಂಡು ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು, ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ. ಸೋಂಪುರ ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ ಮಾತನಾಡಿ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ ಹಲವಾರು ವಿದ್ಯಾರ್ಥಿಗಳು ಇಂದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆ ಮೆರೆಯುತ್ತಿದ್ದಾರೆ. ಇಂದಿನ ಕಾಲದಲ್ಲಿ ಶಾಲೆಗೆ ತೆರಳಬೇಕಾದರೆ 5-6 ಕಿಲೋಮೀಟರ್ ನಡೆಯಬೇಕಿತ್ತು. ಆದರೆ ಈಗ ಸರ್ಕಾರ ಸೈಕಲ್ ವಿತರಿಸುವುದರಿಂದ ಹಳ್ಳಿಗಡಿನ ಮಕ್ಕಳಿಗೆ ಅನುಕೂಲವಾಗಿದೆ. ಇದರ ಪ್ರಯೋಜನವನ್ನು ಎಲ್ಲಾ ವಿದ್ಯಾರ್ಥಿಗಳು ಪಡೆಯಬೇಕು ಎಂದರು. ಮುಖ್ಯೋಪಾಧ್ಯಾಯಿನಿ ಸರೋಜಮ್ಮ ಮಾತನಾಡಿ, ನಮ್ಮ ಶಾಲೆಗೆ ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಸುಮಾರು 90 ವಿದ್ಯಾರ್ಥಿಗಳು ಬಂದು ದಾಖಲಾತಿ ಹೊಂದಿದ್ದಾರೆ. ಒಟ್ಟು ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಿಂದ 325 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಬೋಧಕ ವರ್ಗ ಸಹ ಅತ್ಯುತ್ತಮವಾಗಿದೆ. ಕನ್ನಡ ಮಾಧ್ಯಮವೆಂದರೆ ಮೂಗು ಮುರಿಯುವ ಪ್ರವೃತ್ತಿಯನ್ನು ಪೋಷಕರು ಬಿಡಬೇಕು. ಆಂಗ್ಲ ಶಾಲೆಯ ವ್ಯಾಮೋಹವನ್ನು ಪಾಲಕರು ಬಿಟ್ಟಾಗ ಸರ್ಕಾರಿ ಶಾಲೆಗಳು ಉನ್ನತಿ ಸಾಧಿಸಲು ಸಾಧ್ಯ ಎಂದರು. ಯಾಕೆಂದ್ರೆ ಸೋಂಪುರದಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ, ನಮ್ ಸರ್ಕಾರಿ ಶಾಲೆನಲ್ಲಿ 350 ಜನ ಮಕ್ಕಳು ಇದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಅಕ್ಕಪಕ್ಕ ಇರತಕ್ಕಂತ ಆಂಗ್ಲ ಪಾಠ ಶಾಲೆಯ ಮಕ್ಕಳುಗಳೆಲ್ಲ ಸುಮಾರು 90 ಮಕ್ಕಳುಗಳು ವರ್ಗಾವಣೆ ಟಿಸಿಯನ್ನ ತಗೊಂಡು ನಮ್ ಕನ್ನಡ ಶಾಲೆಗೆ ಬಂದಿದ್ದಾರೆ. ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ಸರ್, ನಮ್ ಶಾಲೆ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನನಗೆ. ಪ್ರತಿಯೊಂದರಲ್ಲೂ ಹೆಮ್ಮೆ ಆಗ್ತಾ ಇದೆ. ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಇದೆ, ಸುಸಜ್ಜಿತವಾದ ಪರಿಕರಗಳಿದಾವೆ. ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ಸರ್. ಮತ್ತೆ ಉತ್ತಮವಾದ ಪ್ರತಿಭೆಗಳುಳ್ಳ ಮಕ್ಕಳಿದ್ದಾರೆ ನಮ್ಮಲ್ಲಿ, ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಒಳ್ಳೆ ನುರಿತ ಶಿಕ್ಷಕರಿದ್ದಾರೆ ನಮ್ಮಲ್ಲಿ, ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಅಗಳಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಎಸ್ಡಿಎಂಸಿ ಅಧ್ಯಕ್ಷ ಧರ್ಮಪ್ರಕಾಶ್, ಸದಸ್ಯರಾದ ರವೀಂದ್ರ ಕುಮಾರ್, ಶ್ವೇತಾ, ಮಂಜುಳಾ, ಮುಖಂಡರಾದ ಜಗದೀಶ್, ಮಹಾದೇವ್ ಇತರರು ಇದ್ದರು. ವಿಜಯಪುರ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಏರ್ಪಾಡಾಗಿತ್ತು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಪ್ರಗತಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ನೂತನವಾಗಿ ದಾಖಲಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಏರ್ಪಾಡಾಗಿತ್ತು. ವ್ಯಕ್ತಿತ್ವ ವಿಕಸನ ತರಬೇತುದಾರ ವಾರಾಹಮೂರ್ತಿ ಮಾತನಾಡಿ, ಮನುಷ್ಯನಿಗೆ ಹಣಕ್ಕಿಂತ ವ್ಯಕ್ತಿತ್ವ ನಡವಳಿಕೆ ಅಗತ್ಯವೆಂದರು. ತುಂಬಾ ಫೇಮಸ್ ವಾಕ್ಯ, ಬಹುಶಃ ಎಲ್ಲರೂ ಕೂಡ ಕೇಳಿರ್ತೀರ. ಆದ್ರೆ ಮೆಲುಕು ಹಾಕೊಳ್ಬೇಕು, ಮೆಲುಕು ಹಾಕೊಂಡು ಆ ಮಾರ್ಗದಲ್ಲಿ ನಡೀಬೇಕು, ಅದು ನನ್ನ ಇಷ್ಟ. ಮೆಲುಕು ಹಾಕಿದಾಗ ಮತ್ತೆ ಆ ಮಾರ್ಗದಲ್ಲಿ ಹೋಗ್ತೀವಿ, ತಪ್ಪು ದಾರಿಯಲ್ಲಿ ಹೋಗಲ್ಲ. ನಾವು ಓದಿ ಶಿಕ್ಷಕನೇ ಆಗು, ಓದಿ ಶಿಕ್ಷಕನೇ ಆಗು, ಕಾದು ಕ್ಷತ್ರಿಯನೇ ಆಗು, ಓದಿ ಶಿಕ್ಷಕನೇ ಆಗು, ಕಾದು ಕ್ಷತ್ರಿಯನೇ ಆಗು, ವೈದ್ಯಾಧಿಕಾರಿಯೇ ಆಗು, ಸಮಾಜ ಸೇವಕನೇ ಆಗು, ರಾಜಕೀಯ ವ್ಯಕ್ತಿಯೇ ಆಗು, ವಿದ್ಯಾರ್ಥಿಯೇ ಆಗು, ವಿದ್ಯಾರ್ಥಿನಿಯೇ ಆಗು, ಉಪನ್ಯಾಸಕನಾಗು, ಏನಾದರೂ ಆಗು, ಏನಾದರೂ ಆಗು, ನಿನ್ನ ಇಚ್ಛೆಯಂತಾಗು, ಏನಾದರೂ ಆಗು, ನಿನ್ನ ಇಚ್ಛೆಯಂತಾಗು, ಏನಾದರೂ ಆಗು, ಮೊದಲು ಮಾನವನಾಗು.
ನಿವೃತ್ತ ಪ್ರಾಂಶುಪಾಲರಾದ ಸರ್ವಮಂಗಳಮ್ಮ, ನಗರೇಶ್ವರ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಕುಮಾರ್, ಪ್ರಾಂಶುಪಾಲ ಬಿಎನ್ ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ವೇಳೆ ಸರ್ವಮಂಗಳಮ್ಮ ಮತ್ತು ವರಾಹಮೂರ್ತಿ ಅವರನ್ನು ಸನ್ಮಾನಿಸಲಾಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.